ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫೇಮಸ್ ಕೋಯರ್. ಇವತ್ತು ನಾವು ಬಿಜಾಪುರದಾಗ ಹಳ್ಳಿ ಮನೆ ಅಂತಂದು ಒಂದು ಮನೆ ಓಪನ್ ಆಗಿದೆ. ನಾವೆಲ್ಲ ಫ್ಯಾಮಿಲಿ ಸರ್ತೀವಿ. ಇಲ್ಲಿ ಎರಡು ಥರ ನಾವು ಊಟ ಇದೆ ಹಳ್ಳಿ ಟೈಪ್. ಒಂದು ಸ್ಪೆಷಲ್ ಊಟ ಅಂತ, ಸ್ಪೆಷಲ್ ಹಳ್ಳಿ ಊಟ ಅಂತ, ನೆಕ್ಸ್ಟ್ ಆಮೇಲೆ ನಾರ್ಮಲ್ ಹಳ್ಳಿ ಊಟ ಅಂತ. ನಾವು ಎರಡೂ ಥರ ಊಟ ಆರ್ಡರ್ ಮಾಡಿದ್ವಿ. ಸೊ ಬಂದಮೇಲೆ ನಿಮ್ಗೆ ತೋರಿಸ್ತೀವಿ. ಸ್ಪೆಷಲ್ ಊಟ ಬಂದಿದೆ, ತೋರಿಸ್ತೀನಿ. ಸೊ ಇದು ಸಿರಿಧಾನ್ಯದ ರಾಗಿ ರೊಟ್ಟಿ, ಇದು ಶೇಂಗಾ ಹಿಂಡಿ, ಇದು ರಾಗಿ ಪಾಯಸ, ಇದು ಮೊಸರು, ಇದು ಉಪ್ಪಿನಕಾಯಿ, ಇದು ಹುರುಳಿಕಾಯಿ ಪಲ್ಯ, ಇದು ಕ್ಯಾಬೇಜ್ ಪಲ್ಯ, ಇದು ಕೋಸಂಬರಿ, ಇದು ಹಿರಿಕೆ ಚಟ್ನಿ, ಇದು ಹುರುಳು ಧಾನ್ಯಕ್ಕೆ ಬರುತ್ತೆ ಅದ್ರದ್ದೊಂದು ರೆಸಿಪಿ. ನೆಕ್ಸ್ಟ್ ಇದು ನವಣಿದು ಪೊಂಗಲ್. ಆಮೇಲೆ ಇದು ರಾಗಿ ಹಪ್ಪಳ, ಇದು ರಾಗಿ ಬಜ್ಜಿ, ಇದು ರಾಗಿ ರೊಟ್ಟಿ, ಇದು ಮುದ್ದೆ ಒಂದು ಬರುತ್ತೆ. ನೆಕ್ಸ್ಟ್ ನಾರ್ಮಲ್ ಊಟ ಒಂದು ಬರುತ್ತೆ ಅದರದ್ದು. ಸೊ ದಿಸ್ ಇಸ್ ರಾಗಿ ಮುದ್ದೆ, ಇದು ಜೊತೆ ಸಾಂಬಾರು. ಜಾಬ್ನಲ್ಲಿ ಇಂಥ ಊಟ ಸಿಗುವುದಿಲ್ಲ. ನಾ ಫಸ್ಟ್ ಟೈಮ್ ರಾಗಿ ಮುದ್ದೆ ತಿಂತಾ ಇರೋದು, ರಾಗಿ ರೊಟ್ಟಿ ತಿಂತಾ ಇರೋದು. ಇಂಥ ಊಟ ಫಸ್ಟ್ ಟೈಮ್ ಮಾಡ್ತಾ ಇರೋದು. ನಾರ್ಮಲ್ ನಿಮ್ಗೆ ನಾರ್ಮಲ್ ಊಟ ಅಂತ ಇನ್ನೊಂದಿರಲ್ಲ ಅದು. ಸೊ ಇದ್ರೊಳಗೆ ಏನು ರಾಗಿ ರೊಟ್ಟಿ ಕೊಟ್ಟಿದ್ದಾರೆ, ಆಮೇಲೆ ಕೊಸಂಬರಿ ಪಲ್ಯ ಕೊಟ್ಟಿದ್ದಾರೆ, ಇಬ್ಬರಿಗೆ ಪಲ್ಯ ಕೊಟ್ಟಿದ್ದಾರೆ, ಹುರುಳಿಕಾಳು ಪಲ್ಯ ಕೊಟ್ಟಿದ್ದಾರೆ, ಕ್ಯಾಲ್ಸಿ ಕೊಟ್ಟಿದ್ದಾರೆ, ಉಪ್ಪಿನಕಾಯಿ ಕೊಟ್ಟಿದ್ದಾರೆ, ಮೊಸರು ಕೊಟ್ಟಿದ್ದಾರೆ, ಹಪ್ಪಳ ಕೊಟ್ಟಿದ್ದಾರೆ, ಆದರೂ ರಾಗಿ ಹಪ್ಪಳ ಕೊಟ್ಟಿದ್ದಾರೆ. ನೆಕ್ಸ್ಟ್ ಆದರೂ ಸೊ ನೀವು ಯಾವಾಗಲೂ ಬಂದು ಸೂಪರ್ ಆಗಿದೆ. ಅದಕ್ಕೆ ಇನ್ನೊಂದು ಮುದ್ದೆ ಆರ್ಡರ್ ಮಾಡಿವಿ, ಮಸ್ತಾಗಿದೆ ಮುದ್ದೆ. ಅಂತೂ ಫಸ್ಟ್ ಕ್ಲಾಸ್ ಆಗಿತ್ತು. ನಾನಂತೂ ರಾಗಿ ರೊಟ್ಟಿ, ರಾಗಿ ಬಿಟ್ಟು, ರಾಗಿ ಪಾಯಸನೇ ಜಾಸ್ತಿ ತಿಂದಿರೋದು. ಎಲ್ಲ ಊಟ ಮಸ್ತಿದೆ. ನೆಕ್ಸ್ಟ್ ಲಾಸ್ಟ್ ಮಜ್ಜಿಗೆ ಮತ್ತು ಇದು ಲಸ್ಸಿ ಕೊಟ್ಟಿದ್ದಾರೆ ನೋಡಿ. ನಾನು ಮತ್ತೆ ನಾನು ಹಾಬಿ ಕೊಡ್ತಾ ಇದ್ದೀನಿ, ನಾನು ಮಜ್ಜಿಗೆ ಕೊಡ್ತಾ ಇದ್ದೀನಿ, ನಾವು ಹಾಬಿ ಲಸ್ಸಿ ಕೊಡ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು. ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಹಾಕಿರಿ. ಹಾಗೆ ನೀವು ಈ ಕಡೆ ಯಾವಾಗಲೂ ಬಂದರೆ ಊಟ ಮಾಡ್ತಾ ನೋಡಿ ಹಳ್ಳಿ ಮನೆಯಲ್ಲಿ. ಥ್ಯಾಂಕ್ ಯು ಆಲ್, ಬಾಯ್ ಬಿ.